आत्मीय विद्यार्थी तमगेलू ऑनलाइन तरगति के स्वागत श्री सिद्धेश्वर संयुक्त पदवीपूर्व कॉलेज मूले ना पी यु सी प्रथम वर्ष व्यवहार अध्ययन पी यु सी प्रथम वर्ष व्यवहार अध्ययन एरने अध्याय व्यवहार संघटन प्रकार अध्ययन अध्याय अध्ययन अदरली नावेप अरे पालुदारिका संस्थे अंदर ऐन अदर लक्षण अदर अनुकूलते अनानुकूलते पालुदारिके मत बरतप अंदर पालुदार विधगळु अंतर बद्धते अंत आ पालुदार विधगळ बदल ना इवत्तिन क्लास अध्ययन पालुदार विंगडने पालुदार प्रकार विंगडने नोड्रे सक्रिय अथवा कार्यशील पालुदार निद्रिसुव अथवा सूक्त पालुदार गुप्त गुप्त अथवा रहस्य पालुदार नाममात्र पालुदार तोरिकेय पालुदार प्रतिनिधिसुव अथवा अल्लगळेयुव पालुदार अप्राप्त पालुदार अंत टोटल विधगळागि विंगडणे ना पालुदारोळगे ऐन माडोदप्प अंद्रे ಅವು ವಿಧಗಳನ್ನ ವಿವರಣೆಯನ್ನ ವಿಧಗಳ ವಿವರಣೆಯನ್ನ ನೋಡ್ಕೊಳ್ಳಬಹುದು ಅಂತ ಏನು ನೋಡೋಣ್ರಿ ಮೊದಲನೇ ಯಾವುದಪ್ಪ ಅಂದ್ರೆ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಏನಂತ ಅಂದ್ರೆ ಯಾವ ಪಾಲುದಾರನು ಬಂಡವಾಳವನ್ನು ತೊಡಗಿಸಿ ಸಂಸ್ಥೆಯ ನಿರ್ವಹಣೆಯಲ್ಲಿ ಭಾಗವಹಿಸಿ ಲಾಭ ನಷ್ಟಗಳನ್ನು ಹಂಚಿಕೊಂಡು ಸಂಸ್ಥೆಯ ಸಾಲಿಗರಿಗೆ ಅಪರಿಮಿತ ಹೊಣೆಗಾರನಾಗಿರುತ್ತಾನೆಯೋ ಅವನೇ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಏನಂತ ಅಂದ್ರೆ ಯಾವ ಪಾಲುದಾರನು ಪಾಲುದಾರಿಕಾ ಸಂಸ್ಥೆಯಲ್ಲಿ ಬಂಡವಾಳ ಹಾಕಿರ್ತಾನೋ ಯಾವ ಪಾಲುದಾರ ಬಂಡವಾಳವನ್ನು ಹಾಕಿರ್ತಾನೋ ಮತ್ತು ಅದರ ಜೊತೆ ಜೊತೆಗೆ ಏನು ಮಾಡ್ತಿರ್ತಾನ್ರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾನೋ ಬಂಡವಾಳವನ್ನು ಹಾಕಿರ್ತಾನೋ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾನೋ ಆಮೇಲೆ ಲಾಭ ಮತ್ತು ನಷ್ಟಗಳು ಬಂದ್ರೆ ಅವತ್ರನು ಹಂಚಿಕೊತಾನೋ ಮತ್ತೆ ಸಪೋಸ್ ಏನಾದರೂ ನಾವು ಸಾಲ ಹೊಳ್ಳಿ ಕೊಡಬೇಕಾದ್ರೆ ಸಾಲಿಗರಿಗೆ ಸಾಹುಕಾರರಿಗೆ ನಾವು ತಗೊಂಡಿರುವಂತ ಸಾಲ ಹೊಳ್ಳಿ ಹೊಳ್ಳಿ ಕೊಡಬೇಕಾದ್ರೆ ಅದಕ್ಕೂ ಸಹ ಏನಾಗಿರ್ತಾನ್ರಿ ಹೊಣೆಗಾರನಾಗಿರುತ್ತಾನೆಯೋ ಅಂತ ಪಾಲುದಾರನನ್ನು ನಾವು ಏನಂತ ಕರಿತೀವಿ ರೀ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಅಂದ್ರೆ ಯಾವ ಪಾಲುದಾರ ವ್ಯವಹಾರದಾಗ ಬಂಡವಾಳ ಹಾಕಿರ್ತಾನು ಬಂಡವಾಳ ಹಾಕುವುದಲ್ಲದ ಮತ್ತೇನು ಮಾಡಿರ್ತಾನ್ರಿ ಕಾರ್ಯವನ್ನು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಕಾರ್ಯ ಮಾಡ್ತಿರ್ತಾನೆ ಅಥವಾ ಕೆಲಸವನ್ನ ಮಾಡ್ಕೊತ ಹೋಗ್ತಿರ್ತಾನು ಮತ್ತು ಅದ್ರ ಜೊತೆ ಜೊತೆಗೇನ ಏನು ಮಾಡ್ತಿರ್ತಾನ್ರಿ ಲಾಭ ಮತ್ತು ನಷ್ಟವನ್ನು ಸಹ ಹಂಚ್ಕೊತಿರ್ತಾನ್ರಿ ಮತ್ತು ಅಪರಿಮಿತ ಹೊಣೆಗಾರಿಕೆಯನ್ನು ಒಳಗೊಂಡಿರ್ತಾನು ಅಂಥ ಪಾಲುದಾರಿಗೆ ನಾವು ಏನಂತೀವಪ್ಪ ಅಂದ್ರೆ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಅಂತೇಳಿ ಏನು ಮಾಡ್ತೀವಿ ರೀ ಕರಿತೀವಿ ಅಂತೇಳಿ ಹೇಳ್ಬೋದು ರೀ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಅಂತೇಳಿ ನಾವು ಮಾಡ್ತೀವಿ ಕರಿತೀವಿ ಅಂತೇಳಿ ಹೇಳ್ಬೋದು ರೀ ನೆಕ್ಸ್ಟ್ ಎರಡನೇದು ಯಾವುದು ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ ನೋಡ್ರಿ ಏನ್ ಹೇಳ್ತಾರೆ ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ ಅಂತ ಹೇಳ್ತಾರೆ ನೋಡ್ರಿ ಏನಂತ ಪಾಲುದಾರಿಕ ಸಂಸ್ಥೆಯ ದೈನಂದಿನ ವ್ಯವಹಾರಗಳಲ್ಲಿ ಭಾಗವಹಿಸದೇ ಇರುವ ಪಾಲುದಾರರನ್ನು ಸೂಕ್ತ ಅಥವಾ ನಿದ್ರಿಸುವ ಪಾಲುದಾರ ಸಂಸ್ಥೆ ಅಂದ್ರೆ ಪಾಲುದಾರಿಕೆ ಸಂಸ್ಥೆಯ ದಿನನಿತ್ಯದ ವ್ಯವಹಾರದಲ್ಲಿ ಯಾವ ಪಾಲುದಾರನು ಭಾಗವಹಿಸುವುದಿಲ್ಲವೋ ಆ ಪಾಲುದಾರನನ್ನು ಸೂಕ್ತ ಅಥವಾ ನಿದ್ರಿಸುವ ಪಾಲುದಾರ ಅಂತ ಕರೀತೀವಿ ಅಂತ ಹೇಳ್ಬೋದು ಇಲ್ಲಿ ಈ ಪಾಲುದಾರ ಏನ್ ಮಾಡಿರ್ತಾನಪ್ಪ ಅಂದ್ರೆ ವ್ಯವಹಾರದೊಳಗಂದ್ರೆ ಪಾಲುದಾರಿಕ ಸಂಸ್ಥೆಯಲ್ಲಿ ಬಂಡವಾಳವನ್ನು ಹಾಕಿರ್ತಾನ್ರಿ ಲಾಭ ನಷ್ಟಗಳನ್ನು ಸಹ ಹಂಚ್ಕೊತಾನ್ರಿ ಇವನ ಹೊಣೆಗಾರಿಕೆಯೂ ಸಹ ಏನಿರ್ತದ್ರಿ ಅಪರಿಮಿತವಾಗಿರ್ತದ್ರಿ ಆದ್ರೆ ಈ ಪಾಲುದಾರ ಏನ್ ಮಾಡಂಗಿಲ್ಲ
ಪಾಲುದಾರಿಕಾ ಸಂಸ್ಥೆ ದಿನನಿತ್ಯ ಏನು ಕೆಲಸ ಕಾರ್ಯಗಳು ನಡೀತಿರ್ತಾವಲ್ಲೇ ಆ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ. ಅಲ್ಲಿ ಬರುದಿಲ್ಲ, ಕೆಲಸ ಮಾಡಕ್ ಬರುದಿಲ್ಲ, ನಾ ಬಂಡವಾಳ ಹಾಕ್ತೇನೆ. ಆಮೇಲೆ ನಾ ಹೊಣೆಗಾರಿಕೆಗೆ ಅಪರಿಮಿತ ಅಂದ್ರೆ ಸಾಲಗಾರರಿಗೆ ನೀವು ಸಾಲಿಗರಿಗೆ ಅಥವಾ ಸಾಹುಕಾರರಿಗೆ ನೀವು ಸಾಲವನ್ನ ತೀರಿಸ್ತಿರ್ತಿಲ್ಲ, ತೀರಿಸುವಂತ ಸಂದರ್ಭದೊಳಗೆ ನಾನು ಅದ್ರಾಗ ಪಾಲುದಾರದನ್ನ ಲಾಭ ನಷ್ಟ ಹಂಚ್ಕೋತೇನೆ. ಆದ್ರೆ ನಾ ಏನ್ ಮಾಡುದಿಲ್ಲ, ಪಾಲುದಾರಿಕಾ ಸಂಸ್ಥೆಗೆ ಬಂದು ಕೆಲಸ ಮಾಡೋದಿಲ್ಲ ಅಂತೇಳಿ ಯಾ ಪಾಲುದಾರ ಅಂತ ಅಂದ್ರೆ ಆ ಪಾಲುದಾರನನ್ನು ನಾವು ಏನಂತೀವ್ರಿ, ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ ಅಂತೇಳಿ ಏನ್ ಮಾಡ್ತೀವ್ರಿ ಕರಿತೀವಿ ಅಂತ. ಅಂದ್ರೆ ಇವ್ ಒಟ್ಟ ಒಮ್ಮೆ ಬಂಡವಾಳ ಹಾಕಿದ ಅಂದ್ರೆ ಏನ್ ಮಾಡ್ತಾನು, ಲಾಭ ಮತ್ತು ನಷ್ಟವನ್ನು ಹಂಚ್ಕೊಳಕ ಬರ್ತಾನೆ, ನಡಬಾರಕ ಕೆಲಸ ಕಾರ್ಯಕ್ಕೆ ಬರಂಗಿಲ್ಲ. ಈ ರೀತಿ ಬರುವಂತಹ ಪಾಲುದಾರರಿಗೆ ಏನಂತಾರೆ, ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ ಅಂತೇಳಿ ಮಾಡ್ತೀವ್ರಿ ಕರಿತೀವಿ ಅಂತ. ನೆಕ್ಸ್ಟ್ ಬರ್ತಾರೆ ಗುಪ್ತ ಅಥವಾ ರಹಸ್ಯ ಪಾಲುದಾರ. ಗುಪ್ತ ಅಥವಾ ರಹಸ್ಯ ಪಾಲುದಾರ ಏನಾದ್ರು ಸಂಸ್ಥೆಯೊಂದಿಗಿನ ಪಾಲುದಾರನ ಒಡನಾಟವು ಜನಸಾಮಾನ್ಯರಿಗೆ ಅಪರಿಚಿತವಾಗಿದ್ದರೆ ಅವರು ಗುಪ್ತ ಅಥವಾ ರಹಸ್ಯ ಪಾಲುದಾರವನ್ನು ಎನಿಸಿಕೊಳ್ಳುತ್ತಾರೆ. ಅಂದ್ರೆ ಸಂಸ್ಥೆ ಜೊತೆ ಸಂಸ್ಥೆಗೆ ಸಂಸ್ಥೆಗೆ ಅಷ್ಟೇ ಗೊತ್ತಿರ್ತದೆ ಇವು ನಮ್ಮ ಪಾಲುದಾರ ಅಂತ ಹೇಳಿ. ಸಂಸ್ಥೆ ಪಾಲುದಾರಿಕ ಸಂಸ್ಥೆ ಏನಿರ್ತದೆ ಅವ್ರಿಗೆಷ್ಟ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಅಷ್ಟೇ ನೀಡಿರ್ತದ್ರಿ ಪಾಲುದಾರ, ಅವನು ನಮ್ಮ ಪಾಲುದಾರ ಅಂತ ಗೊತ್ತಿರುತ್ತೆ. ಆದ್ರೆ ಹೊರಗಿನ ವ್ಯಕ್ತಿಗಳಿಗೆ ಆ ಅವನು ಈ ಸಂಸ್ಥೆ ಪಾಲುದಾರ ಅಂತ ಗೊತ್ತಿಲ್ಲ ಆಗಿತ್ತು ಅಂದ್ರೆ ಸಂಸ್ಥೆದಾಗ ಇದ್ದವ್ರಿಗಂತೂ ಗೊತ್ತಿರ್ತದ್ರಿ ಅವ್ನು ನಮ್ಮ ಸಂಸ್ಥೆ ಪಾಲುದಾರ ಅಂತ ಗೊತ್ತಿರ್ತದ್ರಿ. ಆದ್ರೆ ಹೊರಗಿನ ವ್ಯಕ್ತಿಗಳಿಗೆ ಆ ಸಂಸ್ಥೆಯ ಪಾಲುದಾರ ಇವನು ಅಲ್ಲ ಅಂದ್ರೆ ಅವನು ಸಂಸ್ಥೆ ಪಾಲುದಾರ ಅಂತ ಗೊತ್ತಿಲ್ಲ ಆಗಿತ್ತು ಅಂದ್ರೆ ಅವನ್ಗೇನಂತೀವಪ್ಪ ಅಂದ್ರೆ ಗುಪ್ತ ಅಥವಾ ರಹಸ್ಯ ಪಾಲುದಾರ. ಗುಪ್ತ ಅಥವಾ ರಹಸ್ಯ ಅವನು ಏನ್ ಮಾಡ್ತಿರ್ತಾನ್ರಿ, ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾನ, ಆದ್ರೆ ಗುಪ್ತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾನ. ಅಂದ್ರೆ ನಮ್ಮ ಸಂಸ್ಥಾಪದಲ್ಲ ಹೊರಗೆ ಜನಸಾಮಾನ್ಯರ ಬಾಯಾಗ ಏನೇನು ಅಂತಾರ, ಜನಸಾಮಾನ್ಯ ನಮ್ಮ ಸಂಸ್ಥೆ ಬದ್ದಲ್ಲ ಅಭಿಪ್ರಾಯ ಅವ್ರದ್ದು ಏನೈತಿ, ಇಂಥದ್ದೆಲ್ಲ ತಿಳ್ಕೊಳ್ಳುವಂತ ಕೆಲಸವನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಈ ಗುಪ್ತ ಅಥವಾ ರಹಸ್ಯ ಪಾಲುದಾರನ್ನು ಮಾಡ್ತಾನ. ಇಲ್ಲಿ ಮತ್ತ ಗುಪ್ತ ಪಾಲುದಾರ ಏನ್ ಮಾಡಿರ್ತಾನ್ರಿ, ಬಂಡವಾಳವನ್ನು ಹಾಕಿರ್ತಾನ್ರಿ, ಲಾಭ ನಷ್ಟವನ್ನು ಹಂಚ್ಕೋತಾನೆ, ಅದ್ರ ಜೊತೆ ಜೊತೆಗಿನ ನಷ್ಟ ಅಂದ್ರೆ ವ್ಯವಹಾರವನ್ನು ನಷ್ಟ ಅನುಭವಿಸಿದರೆ ಅಥವಾ ಸಾಲ ಸಾಲಿಗರಿಗೆ ಅಥವಾ ಸಾಹುಕಾರರಿಗೆ ಸಾಲವನ್ನು ಹೊಳ್ಳಿ ಕೊಡು ಮುಂದಾಗ ಅದಕ್ಕೂ ಸಹ ಏನಾಗಿರ್ತಾನ್ರಿ, ಅಪರಿಮಿತ ಹೊಣೆಗಾರಿಕೆಯನ್ನ ಈ ಪಾಲುದಾರ ಒಳಗೊಂಡಿರ್ತಾನ. ಈ ಪಾಲುದಾರ ಏನ್ ಮಾಡಿರ್ತಾನ್ರಿ, ಒಳಗೊಂಡಿರ್ತಾನು ಅಂತೇಳಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಒಟ್ಟ ಸಂಸ್ಥೆಗೆ ಅಷ್ಟೇ ಗೊತ್ತಿರುತ್ತೆ ಈ ನಮ್ಮ ಪಾಲುದಾರ ಅಂತೇಳಿ, ನಮ್ಮ ಸಂಸ್ಥೆ ಪಾಲುದಾರ ಅಂತೇಳಿ ಬೇರೆ ಹೊರಗಿನವರಿಗೆ ಅರ್ಗಿ ಗೊತ್ತಿರಂಗಿಲ್ಲ. ಅಂತ ಪಾಲುದಾರನ್ನು ನಾವು ಏನಂತೀವ್ರಿ, ರಹಸ್ಯ ಅಥವಾ ಗುಪ್ತ ಪಾಲುದಾರ ಅಂತೇಳಿ ಮಾಡ್ತೀವಿ ಕರಿತೀವಿ ಅಂತೇಳಿ ಹೇಳ್ಬೋದ್ರಿ. ಇವಿಷ್ಟು ಮೂರಲ್ವೇ, ಇನ್ನು ನಾಲ್ಕನೇ ಪಾಲುದಾರ. ನಾಲ್ಕನೇದು ಏನೈತಿಪ್ಪ ಅಂದ್ರೆ ನಾಮ ಮಾತ್ರ ಪಾಲುದಾರ. ನೋಡ್ರಿ ಎಷ್ಟು ಚಂದ ಐತಿ, ನಾಮ ಮಾತ್ರ ಹೆಸರಿಗಷ್ಟೇ, ಹೆಸರಿಗಷ್ಟೇ ಅವನು ಪಾಲುದಾರ. ಮುಂದೆ ಹೇಳ್ತಾರೆ ನೋಡ್ರಿ, ನಾಮ ಮಾತ್ರ ಪಾಲುದಾರನು, ತನ್ನ ಹೆಸರನ್ನು ಸಂಸ್ಥೆಯು ಉಪಯೋಗಿಸಲು ಅವಕಾಶ ನೀಡುತ್ತಾನೆ, ಆದರೂ ಅವನು ಬಂಡವಾಳವನ್ನು ತೊಡಗಿಸುವುದಿಲ್ಲ, ಸಂಸ್ಥೆಯ ವ್ಯವಹಾರಗಳಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಲಾಭ ನಷ್ಟವನ್ನು ಹಂಚಿಕೊಳ್ಳುವುದಿಲ್ಲ. ನಾಮ ಮಾತ್ರ ಪಾಲುದಾರ ಅಂದ್ರೆ ಹೆಸರಿಗೆಟ್ಟ ಪಾಲುದಾರ. ನಾವೇನದ್ರಿ ಹೆಸರಿಗೆಟ್ಟ, ಹೆಸರಿಗೆಟ್ಟ ಅವನು ಪಾಲುದಾರ ಅಂತ ಹೇಳ್ತಾನ್ರಿ ಅಷ್ಟೇ, ಅಲ್ಲಿ ಅಷ್ಟೇ ತಿಳ್ಕೊಳ್ಳೋದ್ರಿ. ಹೆಸರಿಗೆಟ್ಟ ಅಂದ್ರೆ ನೋಡ್ರಿ, ಈ ನಾಮ ಮಾತ್ರ ಪಾಲುದಾರ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಹೆಸರನ್ನ ಪಾಲುದಾರಿಕಾ ಸಂಸ್ಥೆಯಲ್ಲಿ ಪಾಲುದಾರ ಅಂತ ಬರ್ಕೊಳಕ್ಕೆ ಸಾ ಉಪಯೋಗ ಮಾಡ್ರಿ ಅಂತ ಹೇಳ್ತಾನೆ. ಪಾಲುದಾರಿಕಾ ಸಂಸ್ಥೆಯಲ್ಲಿ ತನ್ನ ಹೆಸರನ್ನು ಉಪಯೋಗ ಮಾಡ್ಕೋರಿ ಅಂತ ಹೇಳ್ತಾನ್ರಿ. ಆದ್ರೆ ಇವೇನು ಮಾಡಂಗಿಲ್ರಿ, ಯಾವುದೇ ರೀತಿ ಬಂಡವಾಳವನ್ನು ತೊಡಗಿಸಂಗಿಲ್ರಿ, ಯಾವುದೇ ರೀತಿ ಹೊಣೆಗಾರಿಕೆಯನ್ನು ಇವ್ ಮ್ಯಾಗಿರಂಗಿಲ್ರಿ, ಸರಿ ಯಾವುದೇ ರೀತಿ ಏನು ಮಾಡಂಗಿಲ್ಲ, ಇವ ಬಂಡವಾಳವನ್ನು ತೊಡಗಿಸುವುದಿಲ್ಲರಿ, ಮತ್ತೆ ವ್ಯವಹಾರದಲ್ಲಿ ಸಂಸ್ಥೆಯ ವ್ಯವಹಾರದಲ್ಲಿ ಭಾಗವಹಿಸುವುದಿಲ್ಲ. ಇವೇನ್ ನೋಡಿದ್ರಿ, ಸಂಸ್ಥೆಯ ವ್ಯವಹಾರದಲ್ಲಿ ಸಹ ಏನ್ ನೋಡಿದ್ರಿ, ಭಾಗವಹಿಸುವುದಿಲ್ಲ ಅಂತ ಹೇಳ್ತಾರ್ರಿ. ಮತ್ತ ಏನ್ ಹೇಳ್ತಾರಪ್ಪ ಅಂದ್ರೆ ಲಾಭ ಮತ್ತು ನಷ್ಟಗಳನ್ನು ಸಹ ಇವು ಹಂಚ್ಕೊಳ್ಳಂಗಿಲ್ಲ. ಇನ್ಕತಕ ನಾವು ಕಲಿತೀವ್ರಿ ಇದ್ರೊಳಗೆ ಲಾಭ ಮತ್ತು ನಷ್ಟಗಳನ್ನ ಹಂಚ್ಕೋತಿದ್ರೆ, ಆದ್ರೆ ಇವು ನಾಮ ಮಾತ್ರ ಪಾಲುದಾರ ಬಂದಿರ್ಲಿ, ಇವೇನ್ರಿ ಹೆಸರಿಗೆಟ್ಟ ಪಾಲುದಾರ, ಆದ್ರೆ ಇವು ಯಾವುದೇ ರೀತಿ ಬಂಡವಾಳವನ್ನು ತೊಡಗಿಸಂಗಿಲ್ರಿ, ಆಮೇಲೆ ವ್ಯವಹಾರ ಸಂಸ್ಥೆಯಲ್ಲಿ ಕೆಲಸ ಮಾಡಂಗಿಲ್ರಿ, ಮತ್ತೇನ್ ಮಾಡಂಗಿಲ್ರಿ, ಲಾಭ ನಷ್ಟವನ್ನ ಹಂಚ್ಕೊಳ್ಳಂಗಿಲ್ಲ. ಇಷ್ಟು ಹೇಳಿದೀವ್ರಿ. ಆದ್ರೆ ಹೊಣೆಗಾರಿಕೆಯನ್ನ ಹೊಂದಿರುತ್ತಾನ, ಇವನ ಹೊಣೆಗಾರಿಕೆಯು ಸಹ ಏನಾಗಿರ್ತದ್ರಿ, ಅಪರಿಮಿತವಾಗಿರುತ್ತದೆ ಅಂತ ಏನ್ ಮಾಡ್ತೀವಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳ್ಬೋದು. ಇಷ್ಟು ಏನಪ್ಪಾ ಅಂದ್ರೆ ನಾಮ ಮಾತ್ರ
ಪಾದುದಾರ ಹೆಸರಿಗಟ್ಟೆ ಏನಪ್ಪ ಅಂದ್ರೆ ನಮಗೆ ಪಾದುದಾರನಾಗಿ ಇರ್ತಾನು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಷ್ಟು ಚಂದ ಇದ್ರಿ ಇದು ತೋರಿಕೆಯ ಪಾದುದಾರ ಯಾರಂತಾರೆ ತೋರಿಕೆಯ ಪಾದುದಾರ ಇವು ಏನ್ ಮಾಡ್ತಾರ ಅಂತಾರೆ ನೋಡ್ರಿ ಒಬ್ಬ ವ್ಯಕ್ತಿಯನ್ನು ತೋರಿಕೆಯ ಪಾದುದಾರನೆಂದು ಪರಿಗಣಿಸಬೇಕಾದರೆ ಆತ ಸಂಸ್ಥೆಯಲ್ಲಿನ ತನ್ನ ತೊಡಗಿಸಿಕೊಳ್ಳುವಿಕೆ ಅಥವಾ ನಡವಳಿಕೆ ಅಥವಾ ವರ್ತನೆಯಿಂದ ತಾನು ಸಂಸ್ಥೆಯ ಪಾಲುದಾರನೆಂದು ಬೇರೆಯವರಲ್ಲಿ ಉಂಟು ಮಾಡಿರಬೇಕು. ತೋರಿಕೆಯ ಪಾಲುದಾರ ಅಂದ್ರೆ ಇವ್ರೇನ್ ಮಾಡ್ತಾರೆ ನೋಡ್ರಿ ಒಬ್ಬ ವ್ಯಕ್ತಿಯನ್ನು ತೋರಿಕೆಯ ಪಾಲುದಾರನೆಂದು ಪರಿಗಣಿಸಬೇಕಾದ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪಾಲುದಾರಿಕ ಸಂಸ್ಥೆಯಲ್ಲಿ ನಾವು ಪಾಲುದಾರ ಅದನ್ನಂದಾಗ ಏನ್ ಮಾಡ್ತಾನ್ರಿ ಹೊರಗಿನವರಿಗೆ ತೋರಿಸ್ತಾನ ನಾವೊಬ್ಬ ಪಾಲುದಾರ ಈ ಸಂಸ್ಥೆಯ ಪಾಲುದಾರ ಅದನ್ನು ಅಂದಂಗೆ ಏನ್ ಮಾಡ್ತಾನ್ರಿ ಹೊರಗಿನವರಿಗೆ ತೋರಿಸಿದ ಅಂದ್ರ ಅವ ಯಾರಪ್ಪ ಅಂದ್ರ ತೋರಿಕೆಯ ಪಾಲುದಾರ ಅದ್ರ ಅವ್ ಸಂಸ್ಥೆ ಪಾಲುದಾರ ಇದಂಗಿಲ್ರಿ ಅದ್ರ ಹೊರಗಿನವ್ರು ನೋಡೋರಿಗೆ ಅನ್ನಿಸ್ತಿರ್ತದೆ ಹೇಳ್ರಿ ಅವ ಏನಪ್ಪ ಈ ಸಂಸ್ಥೆಗೆ ಒಬ್ಬ ಪಾಲುದಾರ ಇರಬೇಕು ಅಂತೇಳಿ ಹೊರಗಿನವ್ರಿಗೆ ಅನ್ನಿಸ್ತದ್ರಿ ಆದ್ರೆ ಅವ ಏನಾಗಿರುವುದಿಲ್ಲರಿ ಪಾಲುದಾರಿಕಾ ಸಂಸ್ಥೆಯಲ್ಲಿ ಪಾಲುದಾರನಾಗಿರುವುದಿಲ್ಲ ಅಂತೇಳಿ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರ ಅಂತವ್ರಿಗೆ ಏನಂತಾರಪ್ಪ ಅಂದ್ರೆ ತೋರಿಕೆಯ ಪಾಲುದಾರ ಇವರೂ ಸಹ ಯಾವುದೇ ರೀತಿ ಬಂಡವಾಳವನ್ನು ತೊಡಗಿಸುವುದಿಲ್ಲ ಯಾವುದೇ ರೀತಿ ಲಾಭ ನಷ್ಟವನ್ನು ಹಂಚಿಕೊಳ್ಳುವುದಿಲ್ಲ ಆದ್ರ ಪಾಲುದಾರಿಕಾ ಸಂಸ್ಥೆಯಲ್ಲಿ ತಮ್ಮನ್ನ ತಾವು ಏನ್ ಮಾಡ್ತಾರೆ ತೊಡಗಿಸ್ತಾರ್ರಿ ನಮ್ಮನ್ನ ತಾವು ಸಂಸ್ಥೆಯೊಳಗೆ ಏನ್ ಮಾಡ್ತಾರೆ ಕೆಲಸ ಮಾಡ್ಬೇಕು ನಾ ಈ ಕೆಲಸ ಮಾಡೋವನ ಆ ಕೆಲಸ ಮಾಡೋ ಅಂತ ಹೇಳ್ರಿ ಹೊರಗಿನವ್ರಿಗೆ ನಾ ಈ ಸಂಸ್ಥೆ ಪಾಲುದಾರನ ಅಂತೇಳಿ ಏನ್ ಮಾಡ್ತಾರ್ರಿ ತೋರಿಸ್ಕೊಳ್ಳುವಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತೋರಿಕೆಯ ಪಾಲುದಾರ ಅಂತೇಳಿ ಕರೀತಾರು ಅಂತೇಳಿ ಏನ್ ಮಾಡ್ಬೋದು ನಾವಿಲ್ಲಿ ಹೇಳ್ಬೋದು. ಆದ್ರ ಒಂದ್ ಹೇಳ್ತೀನಿ ಕೇಳ್ರಿ ಇವ್ರೇನಪ್ಪಾ ಅಂದ್ರೆ ಮಣಿಗಾರಿಕೆಯನ್ನ ಹೊಂದಿರ್ತಾವ ಅದೊಂದು ಏನ್ ಬರ್ತದೆಪ್ಪ ಅಂದ್ರೆ ಒಂದು ಚಾರ್ಟ್ ಬರ್ತದ್ರಿ ಆ ಚಾರ್ಟ್ ಅನ್ನ ನಾ ಮುಂದಿನ ಮುಂದೆಯೊಳಗೆ ನಿಮ್ಗೆ ಹೇಗೆ ಕೊಡ್ತೀನಿ ಆ ಚಾರ್ಟ್ ಒಳಗೆ ಆ ಚಾರ್ಟ್ ಒಂದು ನೋಡಿತು ಅಂದ್ರೆ ನಮಗೆ ಏನಾಗ್ತದ್ರಿ ಯಾವ್ಯಾವ ಪಾಲುದಾರರು ಬಂಡವಾಳವನ್ನ ಹಾಕಿರ್ತಾರೋ ಯಾವ್ಯಾವ ಪಾಲುದಾರರು ಲಾಭ ನಷ್ಟವನ್ನು ಹಂಚ್ಕೋತಾರೋ ಯಾವ್ಯಾವ ಪಾಲುದಾರರು ಮಣಿಗಾರಿಕೆ ಯಾವ ರೀತಿ ಇರ್ತದೆ ಅಂತ ನಾವು ನೋಡ್ತೀವಿ ಅಲ್ಲಿ ತಿಳ್ಕೊತೀವಿ ಅಂತ. ಒಟ್ಟ ತೋರಿಕೆ ಪಾಲುದಾರ ಅಂದ್ರೆ ಹೇಳ್ರಿ ಇವೇನ್ ಮಾಡ್ತಾನೋ ಒಬ್ಬ ವ್ಯಕ್ತಿ ಬೇರೆಯವರಿಗೆ ತಾಯಿ ಸಂಸ್ಥೆ ಪಾಲುದಾರ ಅಂತ ತೋರಿಸ್ಕೊಡ್ತಾನ. ನೆಕ್ಸ್ಟ್ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ ನೋಡಿ ಏನಂದ್ರೆ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರನು ಒಬ್ಬ ವ್ಯಕ್ತಿಯಾಗಿದ್ದು ಸಂಸ್ಥೆಯ ಪಾಲುದಾರನಾಗಿರದಿದ್ದರೂ ತನ್ನ ತಿಳುವಳಿಕೆಯಿಂದ ತಾನು ಸಂಸ್ಥೆಯ ಪಾಲುದಾರ ಎಂಬಂತೆ ಪ್ರತಿನಿಧಿಸುತ್ತಾನೆ. ನೋಡ್ರಿ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ ಅಂತ ಹೇಳಿ ಅಂದ್ರೆ ಇವೊಬ್ಬ ವ್ಯಕ್ತಿ ಇವೇನಂದ್ರೆ ಒಬ್ಬ ವ್ಯಕ್ತಿಯಾಗ್ಯಾನು ವ್ಯಕ್ತಿಯಾಗಿದ್ದು ಅವ ಏನಂದ್ರೆ ಸಂಸ್ಥೆಯ ಪಾಲುದಾರ ಅಲ್ಲ ಅವ ಅಲ್ಲಗಳಿವೆ ಅಂದ್ರೆ ಸಂಸ್ಥೆಯ ಪಾಲುದಾರನ ಅಲ್ರಿ ಅವ ಆದ್ರೆ ಅವ ಏನ್ ಮಾಡಿರ್ತಾನ್ರಿ ತಾ ತಿಳ್ಕೊಂಡಿರ್ತಾನೆ ತಾ ಏನಂತ ತಿಳ್ಕೊಂಡಿರ್ತಾನ್ರಿ ನಾ ಈ ಸಂಸ್ಥೆ ಪಾಲುದಾರ ಅದನ್ನು ಅಂತೇಳಿ ತಿಳ್ಕೊಂಡಿರ್ತಾನ ನಾ ಸಂಸ್ಥೆ ಪಾಲುದಾರ ಅಂತ ಅದನ್ನಂತ ಯಾರು ತಿಳ್ಕೊತಾರ ನೋಡ್ರಿ ಅವ್ರಿಗೆ ಏನಂತೀವಪ್ಪ ಅಂದ್ರೆ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ ಅಂತೇಳಿ ನೋಡ್ತೀವ್ರಿ ಕರಿತೀವಿ ಅಂತೇಳಿ ಹೇಳ್ಬೋದು. ನೋಡ್ರಿ ಇವ ಒಬ್ಬ ವ್ಯಕ್ತಿ ಇರ್ತಾನೋ ಇವೇನಾಗಿರ್ತಾನೋ ಸಂಸ್ಥೆಯ ಪಾಲುದಾರ ಆಗಿರೋದಿಲ್ಲ ಆದ್ರೂ ತನ್ನ ತಿಳುವಳಿಕೆ ತಿಳ್ಕೊಂಡಿರ್ತಾನವ ನಾ ಈ ಸಂಸ್ಥೆ ಪಾಲುದಾರ ಅದನ್ನು ಅಂತ ತಿಳ್ಕೊಂಡಿರುವಂತ ಒಬ್ಬ ವ್ಯಕ್ತಿಗೆ ಏನಂತೀವಪ್ಪ ಅಂದ್ರ ಅಲ್ಲಗಳೆಯುವ ಅಥವಾ ಪ್ರತಿನಿಧಿಸುವ ಪಾಲುದಾರ ಅಂತೇಳಿ ನಾವು ಮಾಡ್ತೀವ್ರಿ ಕರಿತೀವಿ ಅಂತೇಳಿ ಹೇಳ್ಬೋದು. ಇವಿಷ್ಟು ಆರ ಏನಪ್ಪ ಅಂದ್ರೆ ಪಾಲುದಾರ ಅಂತ ನಿಮ್ಗೆ ಏನ್ ಮಾಡ್ಯಾರ್ರಿ ಎಕ್ಸ್ಪ್ಲನೇಷನ್ ಕೊಟ್ಟಾರ್ರಿ. ಇನ್ನೊಂದು ಅಂತಂದ್ರೆ ಯಾರಪ್ಪ ಅಂದ್ರೆ ಅಪ್ರಾಪ್ತ ಪಾಲುದಾರ ಪಾಲುದಾರ ಅಂದ್ರೆ ಇಷ್ಟ ರೀ ಯಾವ ಪಾಲುದಾರನು 18 ವರ್ಷದ ಒಳಗಿರುತ್ತಾನೆ ಯಾವ ಪಾಲುದಾರನು ಅವನ ವರ್ಷ ವಯಸ್ಸಷ್ಟಿರುತ್ತೆ 18 ವರ್ಷಕ್ಕಿಂತ ಕಡಿಮೆ ಇರ್ತದೋ ಆ ಪಾಲುದಾರನ ನಾವು ಏನಂತ ಕರಿತೀವಿ ಅಪ್ರಾಪ್ತ ಪಾಲುದಾರ ಅಂತ ಹೇಳ್ತೀವಿ. ಯಾವ ಪಾಲುದಾರನ ವಯಸ್ಸು 18ಕ್ಕಿಂತ ಕಡಿಮೆ ಇರುತ್ತದೆಯೋ ಅವ ಆ ಪಾಲುದಾರನ ನಾವು ಏನಂತೀವ್ರಿ ಅಪ್ರಾಪ್ತ ಪಾಲುದಾರನು ಎಂದು ಕರೆಯುತ್ತೇವೆ ಅಂತೇಳಿ ನೋಡ್ಬೋದು ರೀ ಹೇಳ್ಬಹುದು. ಇದಿಷ್ಟೇನಪ್ಪ ಅಂತ ನಮ್ಮದು ಪಾಲುದಾರರ ಪ್ರಕಾರಗಳು. ಪಾಲುದಾರರ ಪ್ರಕಾರಗಳು ಪ್ರಮುಖವಾಗಿ ಎಷ್ಟು ಪ್ರಕಾರಗಳಪ್ಪ ಅಂದ್ರೆ 7 ಪ್ರಕಾರಗಳದಾವ್ರಿ. ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ, ನಿದ್ರಿಸುವ ಅಥವಾ ಸೂಕ್ತ ಪಾಲುದಾರ, ಗುಪ್ತ ಅಥವಾ ರಹಸ್ಯ ಪಾಲುದಾರ, ನಾಮ ಮಾತ್ರ ಪಾಲುದಾರ, ಆಮೇಲೆ ತೋರಿಕೆಯ ಪಾಲುದಾರ, ಆಮೇಲೆ ಪ್ರತಿನಿಧಿಸುವ ಅಥವಾ ಅಲ್ಲಗಳೆಯುವ ಪಾಲುದಾರ ಅಂತ ಹೇಳಿ ಇಷ್ಟೇನದಪ್ಪ ಅಂದ್ರೆ ಮತ್ತೊಂದು ಯಾವ್ದ್ರಿ ಅಪ್ರಾಪ್ತ ಪಾಲುದಾರ. ಟೋಟಲ್ ಎಷ್ಟು ಪಾಲುದಾರದ ಪ್ರಕಾರಗಳದಾವ್ರಿ? 7 ಪಾಲುದಾರದ ಪ್ರಕಾರಗಳದವ್ರಿ. ಈ ಪ್ರಕಾರಗಳು ಸಹ ನಮಗೇನದವ್ರಿ ಮಹತ್ವವಾಗಿರ್ಬೋದು. ಯಾಕೆ ಮಹತ್ವ ಅಂದ್ರೆ
ಪರೀಕ್ಷೆಗೆ ಬರುವಂತಹ ಕ್ವಶನ್ಗಳ ಇದರಲ್ಲಿ ನಮಗೇನಾಗ್ತದ್ರಿ ಬರಬಹುದು ಅಂತ ಹೇಳಿ ಮಾಡ್ತೀವಿ ನಿಮಗೆ ಹೇಳ್ತೀವಿ. ಇನ್ನ ಉಳಿದಿರುವಂತದ್ದು ಏನಪ್ಪಾ ಅಂದ್ರೆ ಇದರಲ್ಲಿ ಪಾಲುದಾರಿಕೆಯ ಪ್ರಕಾರಗಳು. ಈಗ ಪಾಲುದಾರರ ಪ್ರಕಾರಗಳು ಹೋಗಿತ್ತು, ಇನ್ನು ಬರ್ತದೆ ಅಂದ್ರೆ ಪಾಲುದಾರಿಕೆಯ ಪ್ರಕಾರಗಳು, ಪಾಲುದಾರಿಕೆಯ ಒಪ್ಪಂದ ಅಂತ ಹೇಳಿ ನಾವು ಕಲಿತೀವಿ ಅಂದ್ರೆ ಈ ಪಾಲುದಾರಿಕಾ ಸಂಸ್ಥೆ ಮುಂದೆ ಏನಾಗ್ತದೆ ಮುಗಿತತೆ ಅಂತ ಹೇಳಿ ಹೋದ್ರೆ ಇನ್ನು ಉಳಿದಿರುವಂತಹ ಕನ್ಸೆಪ್ಟ್ ಗಳನ್ನ ನಾವು ನೋಡಿದ್ರೆ ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯಲ್ಲಿ ಏನು ಮಾಡಿದ್ರೆ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.